ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಬ್ಲೌಸ್ ಸ್ಟಿಚಿಂಗ್ ಏನು ಫೈನಲ್ ಫಿನ್ ಫಿಟ್ಟಿಂಗ್ ಯಾವ ರೀತಿ ಪರ್ಫೆಕ್ಟಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ಇಲ್ಲಿ ನಾನು ಶೋಲ್ಡರ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ನಾವು ಎಷ್ಟು ಬಿಟ್ಟಿರ್ತೀವೋ ಅಷ್ಟನ್ನು ಮಾತ್ರ ಹಾಕೋಬೇಕಾಗುತ್ತೆ ನಾವಿಲ್ಲಿ ನಿಧಾನಕ್ಕೆ ರಫನ್ನು ಮಾಡ್ಕೊಳ್ಳಿ ಎಡ್ಜಲ್ಲಿ ಇಲ್ಲಾಂದರೆ ಚೆನ್ನಾಗಿ ಫಿನಿಶಿಂಗ್ ಬರಲ್ಲ ಎರಡು ಸೈಡು ಇಟ್ಕೊಂಡು ನಮ್ಮ ಏನು ವರ್ಕ್ ಮಾಡಿರ್ತಾರೆ ಆ ಎಡ್ಜಿಗೆ ಬರೋ ಥರ ಸ್ಟಿಚ್ಚು ನೋಡ್ಕೊಳ್ಳಿ ಕರೆಕ್ಟಾಗಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗದೆ ಇರೋ ಥರ ಕೂಡ ನೋಡ್ಕೊಬೇಕಾಗತ್ತೆ ನಾವು ಎರಡು ಸ್ಟಿಚ್ಚನ್ನು ಹಾಕಿ ಸ್ಟಾರ್ಟಿಂಗ್ ಮತ್ತು ಎಡ್ಜಲ್ಲಿ ರಫನ್ನು ಮಾಡಬೇಕಾಗುತ್ತೆ ಅಂದರೆ ಲಾಕನ್ನು ಮಾಡಿ ಇಲ್ಲೇನಾದರೂ ಶೋಲ್ಡರಲ್ಲೇ ಅಕಸ್ಮಾತ್ ಎಕ್ಸ್ಟ್ರಾ ಯಾವ ಕಡೆ ಸೈಡ್ದಾದ್ರೂ ಇತ್ತು ಅಂದರೆ ನಾನಿಲ್ಲಿ ಲಾಕನ್ನು ಮಾಡ್ತಾಯಿದ್ದೀನಿ ನೋಡಿ ನೀಟಾಗಿ ಹಿಂಗೆ ಇಟ್ಬಿಟ್ಟು ಲಾಕ್ ಮಾಡಿ ಸ್ಟಾರ್ಟಿಂಗ್ನಲ್ಲಿ ಒಂದು ಸ್ವಲ್ಪ ನಾನಿಲ್ಲಿ ಬಿಟ್ಕೊಂಡಂಗಾಗಿತ್ತು ಹಂಗಾಗಿ ಲಾಕ್ ಮಾಡಿದೆ ಮತ್ತು ನೋಡಿ ನೀಟಾಗಿ ಹಿಂಗೆ ಇಟ್ಬಿಟ್ಟು ಸರಿಯಾಗಿ ಲಾಕನ್ನು ಮಾಡಿ ಇಲ್ಲ ಅಂದರೆ ವೇರ್ ಮಾಡಿದಾಗ ಅಂದರೆ ಹಾಕ್ಕೊಂಡಾಗ ಬ್ಲೌಸನ್ನು ಈಚೆ ಕಡೆ ಕಾಣಿಸ್ತಾ ಇರುತ್ತೆ ಅದು ಹಂಗಾಗಿ ಇಲ್ಲಿ ದಪ್ಪ ಇರೋದಕ್ಕೆ ಬ್ಲೌಸ್ ಪದೇ ಪದೇ ದಾರ ಕಟ್ ರೇಷ್ಮೆ ಬ್ಲೌಸಲ್ಲಿ ಸಾಮಾನ್ಯ ಕಟ್ ಇರುತ್ತೆ ಅದು ದಾರ ಎಕ್ಸ್ಟ್ರಾ ದಾರ ಏನಿರುತ್ತೆ ಅದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಟ್ರಿಮ್ಮನ್ನು ಮಾಡಿಬಿಡಿ ನಾನು ಈ ಕಡೆನೂ ಕೂಡ ಕ್ಲೀನಾಗಿ ಲಾಕನ್ನು ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿದಾಗ ನಮ್ಮದೇನು ಸ್ಟಿಚ್ ಇದೆ ಅದು ಓಪನ್ ಆಗಬಾರ್ದು ಅಂತ ಅಷ್ಟೇನೇನು ಇಲ್ಲ ಈಗ ಬ್ಯಾಕಲ್ಲಿ ಒಂದು ಸ್ವಲ್ಪ ಕಡಿಮೆ ಇದೆ ಫ್ರಂಟಲ್ಲಿ ಜಾಸ್ತಿ ಇರೋದ್ರಿಂದ ಅದರ ಅಳತೆಗೆ ನಾವೇನು ಮಾಡಬೇಕಾಗತ್ತೆ ನೀಟಾಗಿ ಟ್ರಿಮ್ ಮಾಡ್ಕೊತೀವಲ್ಲ ಆವಾಗ ಏನಾಗುತ್ತೆ ಹಾಕಿರೋಂಥ ಎಡ್ಜಿಗೆ ಹಾಕಿರೋಂಥ ಸ್ಟಿಚ್ಚು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಫಸ್ಟ್ ನಾನು ಇಲ್ಲೇನು ಮಾಡಿದೆ ಸ್ಟಿಚನ್ನು ಹಾಕೊಂಡ್ಬಿಡ್ತೀನಿ ಈಗ ನೋಡ್ಬೋದು ಶೋಲ್ಡರ್ ನೀಟಾಗಿ ಬಂತು ಮತ್ತು ಇಲ್ಲೇನಾದರೂ ಅಕಸ್ಮಾತ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿತ್ತು ಅಂದರೆ ಅದನ್ನು ಕ್ಲೀನಾಗಿ ಟ್ರಿಮ್ ಮಾಡ್ಕೊಳ್ಳಿ ಅದೇನಾಗುತ್ತೆ ಸ್ಟಿಚ್ ಮಾಡಿದಾಗ ನೀಟಾಗಿ ಬರಲ್ಲ ಇಲ್ಲ ಅಂದರೆ ನೋಡಿ ಈ ಕರೆಕ್ಟಾಗಿ ಬಂತು ಈ ಸೈಡು ಅಷ್ಟೇ ನೀಟಾಗಿ ಇದು ಈ ಕಡೆದು ತುಂಬ ಕೇರ್ಫುಲ್ಲಾಗಿ ನೀವು ಸ್ಟಿಚ್ಚನ್ನು ಹಾಕ್ಬೇಕಾಗುತ್ತೆ ಯಾಕಂದರೆ ಆಲ್ರೆಡಿ ವರ್ಕ್ ಮಾಡಿರೋದ್ರಿಂದ ತುಂಬಾ ದಪ್ಪ ಇರುತ್ತೆ ದಾರ ಕಟ್ ಚಾನ್ಸಸ್ ಇರುತ್ತೆ ಹಂಗಾಗಿ ನಿಧಾನಕ್ಕೆ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಕ್ಲೀನಾಗಿ ಲಾಕ್ ಮಾಡಿ ಇಲ್ಲಿ ಎಕ್ಸ್ಟ್ರಾ ಏನಿದೆ ಅದನ್ನು ನಾನು ಏನು ಮಾಡ್ತೀನಿ ಕಟ್ ಮಾಡ್ತೀನಿ ಕಡೆನೂ ಅಷ್ಟೇ ನೀಟಾಗಿ ಏನು ಲಾಕ್ ಮಾಡ್ಕೊತಾ ಇದ್ದೀನಿ ನಾನು ಕಟ್ ಮಾಡಿದ್ರೂ ಕೂಡ ಬರಬಾರ್ದು ಅನ್ನೋ ಕಾರಣಕ್ಕಷ್ಟೇ ನೀಟಾಗಿ ಸ್ಟಿಚ್ ಏನಾಗುತ್ತೆ ಇಲ್ಲೇನಾಗುತ್ತೆ ಅಂದರೆ ದಾರ ಎಳ್ಕೊಳ್ಳುತ್ತೆ ಇಲ್ಲಾಂದರೆ ಕಟ್ ಆಗುತ್ತೆ ಈ ರೀತಿ ಆಗ್ತಾ ಇತ್ತು ಕೆಲವು ದಾರಗಳು ಕ್ವಾಲಿಟಿ ಚೆನ್ನಾಗಿರೋಲ್ಲ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಇಲ್ಲಿ ನಾನು ಏನು ಎಕ್ಸ್ಟ್ರಾ ಇತ್ತೋ ಅದನ್ನು ಕೂಡ ನಾನು ನೀಟಾಗಿ ಟ್ರಿಮನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಸೈಡಲ್ಲಿ ಜಾಸ್ತಿ ಇತ್ತು ಅಂದಿದ್ರಿಂದ ನಾನು ಏನು ಮಾಡಿದ್ದೀನಿ ಸೈಡಲ್ಲಿ ಇವ್ರದ್ದು ಬ್ಲೌಸ್ ಬಂದು ಫೋರ್ ಡಾಟ್ಸ್ ಇರೋದ್ರಿಂದ ನಾನು ಫೋರ್ ಡಾಟ್ಸ್ ಕೂಡ ಹಿಡ್ದಿದ್ದೀನಿ ಅವ್ರದ್ದು ಬ್ಲೌಸ್ ಹೆಂಗಿರುತ್ತೋ ಹಂಗೆ ನಾವು ಸ್ಟಿಚ್ ಹಾಕ್ಬೇಕಲ್ವ ಹಂಗಾಗಿ ಎರಡು ಸೈಡಲ್ಲೂ ಹಾಕೋಣ ನಾನು ಸಾಮಾನ್ಯ ಹಾಕಲ್ಲ ತ್ರೀ ಡಾಟ್ಸ್ ಅಷ್ಟೇ ಹಾಕೋದು ಆದರೆ ಇವ್ರದ್ದು ಬ್ಲೌಸ್ ಅಲ್ಲಿ ಇದ್ದಿದ್ರಿಂದ ಫೋರ್ ಡಾಟ್ಸ್ ಹಾಕ್ತಾ ಇದ್ದೀನಿ ಅಷ್ಟೇ ಈಗ ಹಾಕಾಯ್ತು ಈಗ ನಾವು ನೀಟಾಗಿ ಸೈಡ್ ನೋಡ್ಕೊಳ್ಳೋಣ ಫಸ್ಟ್ ಒಂದ್ಸಲ ಸೈಡಲ್ಲಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಿಬಿಟ್ಟು ಆಮೇಲೆ ನಾವು ಆಮೇಲೆ ತೋಳನ್ನು ಕೂಡಿಸಿ ಕರೆಕ್ಟಾಗಿ ಇದೆಯಾ ಬ್ಯಾಕು ಮತ್ತು ಫ್ರಂಟು ಎಲ್ಲ ನೋಡಿಕೊಂಡು ನೀವು ಕೂಡಿಸ್ಬೇಕಾಗುತ್ತೆ ಒಂದು ಸ್ವಲ್ಪ ಟ್ರಿ ಕಟಿಂಗ್ ಅಷ್ಟೇ ಮುಖ್ಯ ಆಗೋಲ್ಲ ಸ್ಟಿಚಿಂಗ್ ಮಾಡಬೇಕಾದ್ರೆ ಪ್ರತಿಯೊಂದು ಕೂಡ ನೋಡಿಕೊಂಡು ನಾವೇನು ಮಾಡಬೇಕಾಗುತ್ತೆ ಸ್ಟಿಚ್ಚಿಂಗನ್ನು ಮಾಡಬೇಕಾಗತ್ತೆ ಕರೆಕ್ಟ್ ಇದೆಯಾ ಪ್ರತಿಯೊಂದು ಅಳತೆ ತೆಗೆದುಕೊಂಡು ನೋಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡೇ ಮಾಡಬೇಕು ನೀವು ಸುಮ್ಮನೆ ನಾವು ಕಟಿಂಗ್ ಮಾಡಿದ್ದೀವಿ ಕರೆಕ್ಟಾಗಿ ಬರುತ್ತೆ ಅಂತ ಮಾಡೋಕ್ಕೋದಾಗ ಸೈಡ್ ಸ್ಟಿಚ್ ಆಗಿರ್ಬೋದು ಪ್ಲಸ್ ಥರ ಬರೋಲ್ಲ ಮತ್ತು ಬ್ಯಾಕು ಫ್ರಂಟು ಒಂದು ಕಡೆ ತೋಳು ಜಾಸ್ತಿ ಬರೋದು ಒಂದು ಕಡೆ ತೋಳು ಕಡಿಮೆ ಬರೋದು ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ನಾವು ಲಾಸ್ಟಿಗೆ ಪ್ರತಿಯೊಂದು ಕರೆಕ್ಟಾಗಿ ನೋಡ್ಕೊಂಡೇ ನಾವೇನು ಮಾಡಬೇಕಾಗತ್ತೆ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ ಇಲ್ಲಿ ನಾನು ಸೈಡ್ ಕಟ್ ಮಾಡಿದ್ರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಏನಿತ್ತು ಅದು ಅದನ್ನು ನಾನಿಲ್ಲಿ ಕಟ್ ಮಾಡಿ ತೆಗೀತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು ಎಕ್ಸ್ಟ್ರಾ ಎಲ್ಲ ಬೇಡ ನಮಗೆ ಬ್ಯಾಕಲ್ಲಿ ನನಗೆ ಹಾಫ್ ಇಂಚ್ ಕಟ್ ಮಾಡ್ತಾ ಇದ್ದೀನಿ ನಾನು ನೋಡ್ಕೊಳ್ಳಿ ಫಸ್ಟ್ ಏನು ಮಾಡಬೇಕು ಬ್ಲೌಸ್ ಅಳತೆ ನೋಡ್ಕೊಳ್ಳಿ ಎಕ್ಸ್ಟ್ರಾ ಇತ್ತು ಅಂದರೆ ಮಾತ್ರ ಕಟ್ ಮಾಡಿ ಇಲ್ಲಾಂದರೆ ಕಟ್ ಮಾಡೋಕ್ಕೆ ಹೋಗಬೇಡಿ ಕೆಲವೊಂದು ಸಲ ಫ್ರಂಟಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಂದರೂ ಕೂಡ ಏನು ಅಂತ ವ್ಯತ್ಯಾಸ ಏನಾಗಲ್ಲ ಒಂದು ಒಂದು ಇಂಚು ಗ್ಯಾಪ್ ಬಂದರೂ ಏನು ಅಂತ ತೊಂದರೆ ಆಗೋಲ್ಲ ಆದರೆ ತುಂಬ ಬರಬಾರ್ದು ಎರಡು ಇಂಚು ಮೂರು ಇಂಚು ಅಷ್ಟೊಂದೆಲ್ಲ ಗ್ಯಾಪ್ ಬರಬಾರ್ದು ಅಷ್ಟೇ ಇಲ್ಲಿ ನೋಡಿ ಕ್ಲೀನಾಗಿ ಶೇಪ್ ತೆಗೆದು ತೋಳಿಂದು ನೀಟಾಗಿ ಕೂರಿಸ್ತಾ ಇದ್ದೀನಿ ಈಗ ಕೂರಿಸೋಣ ಫಸ್ಟು ನೀವು ಶೋಲ್ಡರ್ ಸ್ಟಿಚ್ ಹತ್ರ ಕರೆಕ್ಟಾಗಿ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದು ಕರೆಕ್ಟಾಗಿ ಬರುತ್ತಾ ಒಂದ್ಸಲ ಚೆಕ್ ಮಾಡಬೇಕಾಗತ್ತೆ ಈಗ ನಾನು ತೋಳನ ಕೂಡಿಸ್ತಾ ಇದ್ದೀನಿ ಇಲ್ಲಿ ಬಂದು ಶೋಲ್ಡರ್ ಒಂದು ಮುಕ್ಕಾಲು ಇಂಚು ಒಂದು ಮುಕ್ಕಾಲು ಇಂಚು ಬಂದಿದೆ ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಎಲ್ಲ ಬಂದಿಲ್ಲ ಎರಡು ಇಂಚ್ಗಿಂತ ಸ್ವಲ್ಪ ಕಡಿಮೆನೇ ಬಂದಿದೆ ಶೋಲ್ಡರ್ ನಾನಿಲ್ಲಿ ಏನಾಯಿತು ಅಂತಂದರೆ ಸ್ವಲ್ಪ ವೇರಿಯೇಷನ್ ಬಂತು ಫ್ರೆಂಡ್ಸ್ ಹಂಗಾಗಿ ನಾನು ತೆಗೆದುಬಿಟ್ಟೆ ತೆಗೆದುಬಿಟ್ಟು ಮತ್ತೆ ಸ್ಟಿಚ್ ಆಗ್ತಿದ್ದೀನಿ ನೋಡ್ಬೋದು ಅಕಸ್ಮಾತ್ ಹಂಗೆ ವೇರಿಯೇಷನ್ ಬಂತು ಅಂದರೆ ನೀವು ಸ್ಟಿಚ್ನ ಓಪನ್ ಮಾಡಿದ್ರೂ ಪರವಾಗಿಲ್ಲ ನೀಟಾಗಿ ಸ್ಟಿಚ್ ಮಾಡಿ ಇಲ್ಲಾಂದ್ರೆ ಏನಾಗುತ್ತೆ ಓಕೆ ಬಿಡು ಅಂತ ನೀವು ಮಾಡೋಕ್ಕೋದ್ರೆ ಆಮೇಲೆ ಲಾಸ್ಟ್ ಫಿನಿಷಿಂಗ್ ಏನಾಗುತ್ತೆ ನಮ್ದು ನೀಟಾಗಿ ಬರೋಲ್ಲ ಕೆಲವೊಂದ್ಸಲ ಕರೆಕ್ಟಾಗಿ ನೋಡ್ತಿದ್ರು ಕೂಡ ಏನಾಗುತ್ತೆ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಈಗ ಈ ಸೈಡು ಹಾಫ್ ಇಂಚ್ ಗ್ಯಾಪ್ ಆ ಕಡೆ ಹಾಫ್ ಇಂಚ್ ಗ್ಯಾಪ್ ಬಂತು ಈಗ ನಾವು ಸ್ಟಿಚ್ ಹಾಕಬೇಕಾದ್ರೆ ಎರಡನ್ನೂ ಸಮನಾಗಿಟ್ಕೊಂಡು ಸ್ಟಿಚ್ ಹಾಕಿದಾಗ ಕಂಕ್ಳು ಸ್ಟಿಚ್ಚು ಕರೆಕ್ಟಾಗಿ ಬರುತ್ತೆ ಹಂಗಾಗಿ ಸ್ಟಿಚ್ ಹಾಕ್ಬೇಕಾದ್ರೂ ಅಷ್ಟೇ ಕೇರ್ಫುಲ್ಲಾಗಿ ಸ್ಟಿಚ್ ಹಾಕಬೇಕು ಬಟ್ಟೆ ಏನಾದರೂ ಸಿಗಾಕ್ಕೊಂಡ್ರೆ ಇದಾಗುತ್ತೆ ನಾನು ಎರಡೂ ಸೈಡು ತೋಳಿಂದು ಹಾಕಾಯಿತು ಆಲ್ರೆಡಿ ಈಗ ಕ್ಲೀನಾಗಿ ಸ್ಟಿಚ್ಚನ್ನು ಹಾಕ್ಬಿಡೋಣ ಹಿಂಗೆ ಇಟ್ಕೊಂಡು ನೋಡಿ ನೇರಕ್ಕೆ ಇಟ್ಕೊಂಡು ನೋಡಿಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಂಬನ್ನಿ ಇಲ್ಲಿ ಗುಂಡ್ಪಿನ್ನ ಹಾಕ್ತಾ ಇದ್ದೀನಿ ನಾನು ನೋಡಿ ಎರಡೂ ಸೈಡು ಬ್ಯಾಕು ಮತ್ತು ಫ್ರಂಟು ಎರಡೂ ಸೈಡಲ್ಲೂ ಕೂಡ ಹಾಫ್ ಆಫ್ ಇಂಚ್ ವೇರಿಯೇಷನ್ ಇರೋದ್ರಿಂದ ಏನು ತೊಂದರೆ ಆಗಲ್ಲ ಇಲ್ಲಿ ನಾನು ಟೂ ಇಂಚಸ್ಗೆ ಏನ್ ಮಾಡ್ತೀನಿ ನೇರಕ್ಕೆ ಸ್ಟಿಚನ್ನು ಹಾಕೊಂಬರ್ತೀನಿ ಅಳತೆ ಬ್ಲೌಸನ್ನು ಇಟ್ಕೊಂಡು ನಾನು ಇಲ್ಲೇನು ಮಾಡ್ತೀನಿ ನೋಡ್ಬಿಟ್ಟು ಒಂದ್ಸಲ ಸ್ಟಿಚನ್ನು ಹಾಕ್ತೀನಿ ತೋಳಿನ ಮುಂಭಾಗ ಬಂದು ಎಷ್ಟು ಬೇಕು ಕರೆಕ್ಟಾಗಿ ನೋಡ್ಕೊಳ್ಳೋಣ ಫಸ್ಟು ಇದು ಬಂದು ಬಾಡಿ ಚಿಕ್ಕದಾಗಿದೆ ಆದರೆ ಕೈಯೆಲ್ಲ ತುಂಬ ದಪ್ಪನಾಗಿದೆ ಆ ಥರ ಇರೋದ್ರಿಂದ ಕೇರ್ಫುಲ್ಲಾಗಿ ಸ್ಟಿಚನ್ನು ಹಾಕ್ಬೇಕಾಗುತ್ತೆ ನಾವು ನಾನಿಲ್ಲಿ ಇಲ್ಲಿ ಹಾಕ್ಬೇಕಾದ್ರೆ ಹಾಫ್ ಇಂಚ್ ಬಿಟ್ಟು ಇದ್ದೀನಿ ಎಡ್ಜಿಗೆ ಮೇಲ್ಗಡೆದು ಕರೆಕ್ಟಾಗಿ ಬರುತ್ತೆ ಅದ್ರ ಕೆಳಗಡೆ ಜಾಸ್ತಿ ಇರೋದ್ರಿಂದ ಹಾಫ್ ಇಂಚ್ ಬಿಟ್ಟೆ ಸ್ಟಿಚನ್ನು ಇದ್ದೀನಿ ಒಂದೂವರೆ ಇಂಚು ನಮಗಿಲ್ಲಿ ಏನು ಮಾರ್ಜಿನಿಗೆ ಬೇಕಾಗಿತ್ತೋ ಅಷ್ಟು ಸಿಗುತ್ತೆ ಸಾಕಾಗುತ್ತೆ ನೀವು ಎರಡು ಸೈಡ್ ಕೂಡ ಮೂರು ಮೂರು ಸ್ಟಿಚ್ ಕಂಪಲ್ಸರಿ ನಾವು ಹಾಕ್ಲೇಬೇಕು ಈಗ ನೋಡಿ ಇನ್ನೊಂದು ಸಲ ಇಟ್ಕೊಂಡು ಬ್ಲೌಸ್ ನೋಡ್ತೀನಿ ನಾನು ಕರೆಕ್ಟ್ ಇದೆಯಾ ಅಥವಾ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅಂತ ನೋಡಿ ಏನು ಪರ್ಫೆಕ್ಟಾಗಿ ಅವ್ರದ್ದು ಎಷ್ಟಿತ್ತೋ ಅಷ್ಟೇ ನಮ್ಮದು ಕರೆಕ್ಟಾಗಿದೆ ಹಂಗಾಗಿ ಕಂಕ್ಳು ಕರೆಕ್ಟಾಗೇ ಇದೆ ತೋಳಿನ ಮುಂಭಾಗ ಕೂಡ ನಾನು ಏನು ಮಾಡಿದ್ದೀನಿ ಕರೆಕ್ಟಾಗಿ ಅಳತಿಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ಅವ್ರ ಸ್ಟಿಚ್ಚು ಮತ್ತು ನಮ್ಮದು ಸ್ಟಿಚ್ಚು ಸೇಮ್ ಇದೆ ಶೋಲ್ಡರ್ ಸ್ಟಿಚ್ಚು ಅಷ್ಟೇ ಏನು ಫ್ಲವರ್ಗಳು ಇರ್ತಾವೋ ಅವು ಕರೆಕ್ಟಾಗಿ ಮಾಡಿರ್ತಾರೆ ನೇರಕ್ಕೆ ಕರೆಕ್ಟಾಗಿ ಬರಬೇಕು ನಾನು ಇನ್ನೊಂದು ಸೈಡ್ದು ಕೂಡ ಇದೇ ಥರ ಸ್ಟಿಚ್ಚನ್ನು ಹಾಕಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಬ್ಲೌಸ್ ಇಟ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ಎಲ್ಲಿಗೆ ಅವ್ರದ್ದು ಶೋಲ್ಡರ್ ಸ್ಟಿಚ್ ಇತ್ತು ಅದು ಇದು ನೋಡಿ ಸೇಮ್ ಇದೆ ಎರಡೂ ಕೂಡ ಸೇಮ್ ಇರೋದ್ರಿಂದ ಇನ್ನೊಂದು ಒಂದು ಪಾಯಿಂಟ್ ಅಷ್ಟು ಜಾಸ್ತಿ ಐತೆ ನಾನು ಸ್ಟಿಚ್ ಮಾಡಿರೋದು ಓಕೆ ತೊಂದರೆ ಏನಿಲ್ಲ ರೇಷ್ಮೆ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ದಪ್ಪ ಇರುತ್ತೆ ಬಟ್ಟೆ ನೋಡಿ ಫುಲ್ ಫಿನಿಷಿಂಗ್ ಆದಮೇಲೆ ಈ ರೀತಿ ಬರುತ್ತೆ ತೋಳಾಗಿರ್ಬೋದು ಬ್ಯಾಕಲ್ಲಿ ನೋಡ್ರಿ ಏನು ಕರ್ವೂ ಇರ್ತವೆ ಅವು ನೀಟಾಗಿ ಬಂದಿರಬೇಕು ಅವು ಮಾತ್ರ ಕ್ಲೀನಾಗಿ ಕೂರುತ್ತೆ ಫ್ರಂಟ್ ಆಗಿರ್ಬೋದು ನೋಡಿ ಕಪ್ಸು ನೋಡಿದ್ರಲ್ವ ಫ್ರೆಂಡ್ಸ್ ಫೈನಲ್ ಫಿನಿಶಿಂಗ್ ಯಾವ ರೀತಿ ಮಾಡೋದು ಮತ್ತು ಸೈಡ್ ಫಿಟ್ಟಿಂಗ್ ಹೇಗೆ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡೋದು ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ